ಬಾಮ್ಮ ಏನಮ್ಮ ತಾತ, ನೆನ್ನೆ ನೀವು ನನ್ಗೇನ್ ಹೊಲ್ಕೊಟ್ಟಿರೋ ಬ್ಲೌಸ್ ನಮ್ಮ ಅಜ್ಜಿಗೆ ಸರೋಯ್ತು. ಈಗ ನನ್ ಮಗಳು ಬ್ಲೌಸ್ ಅಳತೆ ತಗೊಂಡ್ ಬಂದಿದ್ದೀನಿ, ಹೊಲ್ಕೊಡಿ, ಅದು ನಂಗ್ ಸರಿ ಹೋಗುತ್ತೆ. ಎಷ್ಟೊತ್ತಿ ಅಳಿದೀನಿ, ನನ್ನ ತಾತ ತಾತ ಅಂತ ಕರಿಬೇಡ ಅಂತ ನಿಂಗೆ. ಆ ಶಬ್ದ ಕೇಳಿದ ತಕ್ಷಣ ನಂಗೆ ಜರ್ರ ಅಂತ ಇಳಿದೋಗ್ಬಿಡುತ್ತೆ ಉಲ್ಲಾಸ ಎಲ್ಲ. ಆಮೇಲೆ ಕೆಲಸ ಮಾಡೋದಕ್ಕೆ ಮನ್ಸೇ ಬರೋದಿಲ್ಲ. ನಂಗೆ ಹತ್ತಿಗೂ ಮಗು ಇದೆ ಗೊತ್ತಾ? ಈಗಿನ ಕಾಲದ ಹುಡುಗರ ಕೈಲಾಗದ ಕೆಲಸ ನಾನೊಬ್ಬನೇ ಮಾಡ್ತಾ ಇದ್ದೀನಿ. ನಾನೇ ಕಟ್ ಮಾಡ್ತೀನಿ, ನಾನೇ ಹೊಲಿತೀನಿ, ನಾನೇ ಕಾಜಿ ಹಾಕಿ ಗುಂಡಿ ಇಡ್ತೀನಿ. ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ದಪ್ಪ ಆದ್ರೂ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಧಾರಾಳವಾಗಿ ಹೊಲಿತೀನಿ. ಅದಕ್ಕೆ ಕೆಲ ಹೆಂಗಸು ನನ್ನ ಹತ್ರನೇ ಹುಡುಕೊಂಡು ಬರ್ತಾರೆ. ನಂಗೆ ನೀವೇನ್ ಮುಂಜಾಗ್ರತೆ ವಹಿಸೋದ್ ಬೇಡ, ಜಾಗ್ರತೆಗೆ ಹೊಲ್ಕೊಡಿ. ಏನ್ ಸಾರ್? ನಂಗೆ ಹೊಲಿಗೆ ಕಲಿಬೇಕು ಅಂತ ಆಸೆ, ಅದಕ್ಕೆ ನಿಮ್ಮ ಹತ್ರ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಬಂದೆ. ಏ ಹೋಗಯ್ಯ, ಈ ಹೆಂಗಸರು ಕೊಡ್ತಾರೆ ಕೂಲಿ, ನಂಗೆ ಸಾಕಾಗೋದಿಲ್ಲ. ಅದ್ರ ನಿಂಗ್ ಬೇರೆ ಕೊಡ್ತಾರೆ. ನೀವು ನಂಗೇನ್ ಕೂಲಿ ಕೊಡೋದ್ ಬೇಡ, ಹಾಗೆ ಕೆಲಸ ಮಾಡ್ತೀನಿ. ಬೇಡ ಬಾ, ಈಗಲೇ ಕೆಲಸ ಸೇರ್ಕೋ. ನಮ್ಮ ದೇಶದ ಹುಡುಗರು ಪೋಲಿ ಅಳಿಯೋದ್ ಬಿಟ್ಟು ನಿನ್ ಹಾಗೆ ಕೆಲಸ ಮಾಡಿದ್ರೆ ಇನ್ ಹತ್ತೇ ವರ್ಷಕ್ಕೆ ನಮ್ಮ ದೇಶ ಜಪಾನ್ ಹೋಗ್ಬಿಡುತ್ತೆ. ನನ್ನ ಕೈ ಹುಡುಗಿಯರ್ದ ಅಳತೆ ತಗೊಳ್ಳುವಾಗ ಅಲ್ಲಾಡುತ್ತೆ, ಅದಕ್ಕೆ ನೀನೇ ಅಳತೆ ತಗೊಂಡ್ಬಿಡು. ಮೊದ್ಲು ಹೆಗ್ಲು ಕೈ, ನಂತರ ಎದೆ ಸೊಂಟ. ಗೊತ್ತಾಯ್ತೋ? ನನಗೂ ಸ್ವಲ್ಪ ಗೊತ್ತು. ನಂಗೊಂದ್ ಬ್ಲೌಸ್ ಹೊಲ್ಕೊಡಿ. ಅದಕ್ಕೇನು ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಫಿಟ್ಟಾಗಿ ಹೊಲ್ಕೊಡಿ. ಏನ್ರಿ, ಯಾರಿ ಹುಡುಗ? ಅವನು ನನ್ನ ಅಸ್ಟೆಂಟ್, ಅಳತೆ ತಗೊಂತಾನೆ. ಒಬ್ಬ ಹುಡುಗನ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಇಷ್ಟು ದಿವಸ ಹೇಳಿದಕ್ಕೆ ಇವಾಗ ಇಟ್ಕೊಂಡಿದ್ರ ಗುಡ್. ಇಂತ ಹುಡುಗರಿದ್ರೆ ನಮ್ಗೂ ಒಂಥರ ಹುಮ್ಮಸ್ಸು, ದಿನ ಬರಬಹುದು ಅಳತೆ ಮಾಡಿಸ್ಕೊಳಕ್ಕೆ. ದಿನಾಗ್ಲೂ ನಿಮ್ಮ ಅಳತೆ ವ್ಯತ್ಯಾಸ ಆಗತ್ತಾ? ಹಾಗಲ್ಲ ರೀ, ದಿನಾಗ್ಲೂ ಬರಬಹುದು ಬ್ಲೌಸ್ ಹೊಸ್ಕೊಳಕ್ಕೆ ಅಂತ. ಶುಕ್ರ ಶಕ್ಲ ಆಯ್ತಪ್ಪ ನಂಗೆ. ಹುಡುಗ ಬೇಗ ಅಳತೆ ತಗೊಂಬಿಡಪ್ಪ. ಹದಿನೈದು. ಸ್ವಲ್ಪ ಕೈ ಎತ್ತಿ, ಇನ್ನು ಮೇಲಕ್ಕೆತ್ತಿ. ಅಲ್ಲಾಡ್ಸ್ಬೇಡಿ. ಇಪ್ಪತ್ತು. ಹದಿನೆಂಟು. ಇಪ್ಪತ್ತೆರಡು. ನನ್ ಬ್ಲೌಸ್ ಏನ ಮೊಣಕಾಲ್ ತನಕ ಹೊಲಿತೀರಾ? ಯಾಕೆ ಮತ್ತಿನ್ನೇನು ಬ್ಲೌಸ್ ಅಳತೆ ಅಂತ ಹೇಳಿ ಮೇಲಿಂದ ಕೆಳಗರೆಗೂ ಅಳತೆ ತಗೊಂತಾರಲ್ಲ ಇವ್ರು. ಓ ಅದಾ, ತಪ್ಪು ತಿಳ್ಕೊಬೇಡಿ. ಅವನ್ ಕೈಯಲ್ಲಿ ತಗೊಂಡಿದ್ದಾನೆ. ಕೈಯಲ್ಲಿ ಅಲ್ಲ, ಅದು ಕಾಯಿಲೆ. ನಾಡಿದ್ ಬರ್ತೀನಿ ಬಾರೆ. ರೇ, ನನ್ಗೊಂದ್ ಮ್ಯಾಕ್ಸಿ ಹೊಲ್ಕೊಡ್ಬೇಕಿತ್ತು. ಅದಕ್ಕೇನಂತೆ ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಕರೆಕ್ಟ್ ಫಿಟ್ಟಿಂಗ್ ನಲ್ಲೇ ಹೊಲ್ಕೊಡಿ. ಅಭ್ಯಾಸ ತರ ಹಾಗಂದೆ ಅಷ್ಟೇ. ಸಿನಿಮಾ ಹೀರೋಯಿನ್ ಗಳೆಲ್ಲ ನನಗೆ ಕಾಯಂ ಗೊತ್ತಾ? ಪಂಡ್ರಿ ಬಾಯಿ, ಲೀಲಾವತಿ, ಮೈನಾವತಿ ಎಲ್ರು ಇಲ್ಲಿಗೆ ಹುಡುಕೊಂಡ್ ಬರ್ತಾರೆ. ಓಹ್, ಹಾಗಾದ್ರೆ ನೀವು ಮುದುಕಿರ್ ಸ್ಪೆಷಲಿಸ್ಟ್? ಹಾಗೇನಿಲ್ಲ, ಹುಡುಗಿರು ನನ್ನ ಹತ್ರ ಬರ್ತಾರೆ. ರಾಮು ಅಳತೆ ತಗೊಳಪ್ಪ. ಹದಿನೇಳು. ನಲವತ್ತು. ನಲವತ್ತು. ನಲವತ್ತು.
ಇಲ್ಲ ಡ್ರಮ್ಮಿನ ಅಳತೆ ತಗೊಂಡಂಗಾಯ್ತು. ದೊಡ್ಡ ಗುಂಬಳಕಾಯಿ. ಮೇಡಮ್ ಇನ್ನೊಂದ್ ಗಂಟೆ ಬಿಟ್ಟು ತಗೊಂಡೋಗಿ, ಕೆಲಸ ಸುಲಭ, ಕಟ್ಟಿದ್ದೇ ಇಲ್ಲ. ಹೋಯ್ತು. ಅಕ್ಕನ ಹತ್ರ ಬರೋರಲ್ಲ ಇಂಥದೇ ಡ್ರಮ್ಗಳು. ಡ್ರಮ್ ಅಂತೆ ಡ್ರಮ್. ಈ ಗಂಡಸ್ರೆ ಹೀಗೆ ತಮ್ಮಕ್ಕ ನೋಡ್ಕೊಳ್ಳಲ್ಲ, ಹೆಂಗಸರ ಬಗ್ಗೆ ಹೇಳ್ತಾರೆ ಕುಂಬಳಕಾಯಿ ಅಂತ. ಈ ಕರೆಂಟ್ ಕೂಡ ನನ್ನ ಹೀಯಾಳ್ಸುತ್ತೆ. ಯಾರು ಯಾರು ಬಂದು ಬೀಳ್ತಾ ಇರೋದು? ಯಾರು ನೀವು? ಇವನು ನನ್ಗೆ ಹೇಳ್ತಾರೆ. ಹೇಳ್ರಿ ಬೇಕಿತ್ತು? ಏನ್ ಬೇಕಿತ್ತ? ಒಳಗ್ ಬಂದು ಹೇಳ್ತೀನಿ. ಯಾಕ್ರಿ ಬಾಗ್ಲಿಕ್ಕಿತ್ತ ಹೋಗಿ ಬರ್ದಿದ್ದು? ಎಂತ್ರಿ ಯಾಕ್ರಿ ಹಾಗೆ ಗುಂತ ಇದ್ದೀರಾ? ಪೊಲೀಸ್ ಕರಿತೀನಿ. ಪೊಲೀಸ್ ಪೊಲೀಸ್ ಪೊಲೀಸ್. ಅಯ್ಯೋ ನೀನೇನೆ ದೇವ್ರೆ, ನಾನು ಈಗ ಯಾವ ಲೋಕದಲ್ಲಿ ಇದ್ದೀನಪ್ಪ? ಅಮ್ಮ ನಾನು ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಸ್ವೀಟ್ ಮಾಡಮ್ಮ. ನೋಡೆ ದೊಡ್ಡ ಗುಂಬಳಕಾಯಿ ಆಗಿದೆ, ಚೀಪಾಗ್ ಸಿಕ್ತು. ಗುಂಬಳಕಾಯಿ ಹಲ್ವಾ ಮಾಡ್ತೀನಿ, ಬೈಗ್ ಒಳ್ಳೇದು. ಆ